ಇರಾನ್ ಬೆಂಬಲಿತ ಲೆಬನಾನಿನ ಉಗ್ರಗಾಮಿ ಗುಂಪನ್ನ ಗುರಿಯಾಗಿಸಿಕೊಂಡು ಇಸ್ರೇಲ್ ನಡೆಸಿದಂತ ದಾಳಿಯಲ್ಲಿ ಕಳೆದ ತಿಂಗಳು ಮೃತಪಟ್ಟಿದ್ದಂತ ಹಿಜ್ಬುಲ್ಲಾ ನಾಯಕ ಹಸನ್ ನಸ್ರಲ್ಲಾ ಅವರ ಉತ್ತರಾಧಿಕಾರಿ ಹಶೀಂ ಸಫಿದ್ದೀನ್ ಅವರನ್ನ ಕೊಂದಿರೋದಾಗಿ ಇಸ್ರೇಲ್ ರಕ್ಷಣಾ ಪಡೆಗಳು ದೃಢಪಡಿಸಿವೆ. ಹಿಜ್ಬುಲ್ಲಾ ಎಕ್ಸಿಕ್ಯೂಟಿವ್ ಕೌನ್ಸಿಲ್ನ ಮುಖ್ಯಸ್ಥ ಹಶೀಂ ಸಫಿದ್ದೀನ್ ಮತ್ತು ಹಿಜ್ಬುಲ್ಲಾದ ಗುಪ್ತಚರ ಪ್ರಧಾನ ಕಚೇರಿಯ ಕಮಾಂಡರ್ ಅಲಿ ಹುಸೇನ್ ಹಜೀಮಾ ಅವರು ಮೂರು ವಾರಗಳ ಹಿಂದೆ ದಹಿನಲ್ಲಿರುವಂತ ಹಿಜ್ಬುಲ್ಲಾದ ಮುಖ್ಯ ಗುಪ್ತಚರ ಹೆಚ್ಕ್ಯೂನಲ್ಲಿ ದಾಳಿ ಸಮಯದಲ್ಲಿ ಸಾವನ್ನಪ್ಪಿದ್ದಾರೆ ಅಂತ ಇಸ್ರೇಲ್ ಡಿಫೆನ್ಸ್ ಫೋರ್ಸ್ ತನ್ನ ಪೋಸ್ಟ್ನಲ್ಲಿ ದೃಢಪಡಿಸಿದೆ. ಆದರೆ ಈ ಹಶೀಂ ಸಫಿದ್ದೀನ್ ಯಾರು ಅನ್ನೋದನ್ನ ನೋಡೋದಾದ್ರೆ ನಸ್ರಲ್ಲಾ ಅವರ ಸಂಬಂಧಿ. ಸಫಿದ್ದೀನ್ ಅನ್ನ ಹಿಜ್ಬುಲ್ಲಾ ಜಿಹಾದ್ ಕೌನ್ಸಿಲ್ಗೆ ನೇಮಿಸಲಾಗಿತ್ತು. ಅದರ ಮಿಲಿಟರಿ ಕಾರ್ಯಾಚರಣೆಗಳಿಗೆ ಜವಾಬ್ದಾರರಾಗಿರುವಂತಹ ಕಾರ್ಯಕಾರಿ ಮಂಡಳಿಯು ಹಿಜ್ಬುಲ್ಲಾದ ಆರ್ಥಿಕ ಮತ್ತು ಆಡಳಿತಾತ್ಮಕ ವ್ಯವಹಾರಗಳನ್ನು ನೋಡಿಕೊಳ್ಳುತ್ತದೆ. ಇಸ್ರೇಲ್ನೊಂದಿಗಿನ ಹಗೆತನದ ಕೊನೆಯ ವರ್ಷದಲ್ಲಿ ಹಿಜ್ಬುಲ್ಲಾ ಪರವಾಗಿ ಮಾತನಾಡುವಂತಹ ಪ್ರಮುಖ ಪಾತ್ರವನ್ನ ಸಫಿದ್ದೀನ್ ವಹಿಸಿಕೊಂಡಿದ್ರು. ಸಫಿದ್ದೀನ್ ಹಿಜ್ಬುಲ್ಲಾದ ಅತ್ಯಂತ ಹಿರಿಯ ಮಿಲಿಟರಿ ರಾಜಕೀಯ ವೇದಿಕೆ ಶೂರಾ ಕೌನ್ಸಿಲ್ನ ಸದಸ್ಯರಾಗಿದ್ದ. ಭಯೋತ್ಪಾದಕ ಸಂಘಟನೆಯಲ್ಲಿ ನೀತಿ ನಿರ್ಧಾರದ ಜವಾಬ್ದಾರಿ ಹೊಂದಿದ್ದ ಅಂತ ಇಸ್ರೇಲಿ ಮಿಲಿಟರಿ ತಿಳಿಸಿದೆ. ಏನು ಸಫಿದ್ದೀನ್ ಅನ್ನ ಕೊಂದಿದ್ದೇವೆ ಅಂತ ಇಸ್ರೇಲ್ ಹೇಳಿರೋದಕ್ಕೆ ಹಿಜ್ಬುಲ್ಲಾ ತಕ್ಷಣವೇ ಯಾವುದೇ ಪ್ರತಿಕ್ರಿಯೆನ ಕೊಟ್ಟಿಲ್ಲ. ಆದರೆ ಇದು ಯಾವ ರೀತಿಯಾಗಿ ಪ್ರತಿಕ್ರಿಯೆಯನ್ನು ಕೊಡುತ್ತೆ, ಏನಾದರೂ ಮಿಸೈಲ್ ಅಟ್ಯಾಕ್ ಮೂಲಕ ರಾಕೆಟ್ ಅಥವಾ ಡ್ರೋನ್ ಅಟ್ಯಾಕ್ ಮೂಲಕ ಉತ್ತರವನ್ನು ಕೊಡುತ್ತಾ ಅಥವಾ ಏನು ಹೇಳುತ್ತೆ ಅನ್ನುವಂಥದ್ದು ಅತ್ಯಂತ ಕುತೂಹಲವನ್ನು ಮೂಡಿಸಿದೆ. ಒಟ್ಟಿನಲ್ಲಿ ಎರಡೂ ದೇಶಗಳ ಮಧ್ಯೆ ಯುದ್ಧ ನಿಲ್ಲುವಂತಹ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ದಾಳಿ ಪ್ರತಿದಾಳಿ ಪ್ರತೀಕಾರದ ದಾಹ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಲೇ ಇದೆ.